ಅವರು ಬೇಕಾದ್ರೆ ಕಂಪ್ಲೇಂಟ್ ಮಾಡಲಿ, ದೂರು ಕೊಡ್ಲಿ, ಲೋಕಾಯುಕ್ತಕ್ಕೆ ಕೊಡ್ತೇನೆ ಹೇಳಿದ್ರು. ಅಂದ್ರೆ ಭದ್ರದೇವಿ ಶ್ರೀಗಳು ಕೂಡ ಇದರ ಮಧ್ಯದಲ್ಲಿ ಬಂದಿದ್ದಾರೆ. ನಮಗೂ ಚೈತ್ರನಿಗೂ ಸಂಘಟನೆಯ ಭಾಗದಲ್ಲಿ ಹಿಂದಿನಿಂದ ಅವರು ಪತ್ರಕರ್ತ ವ್ಯವಸ್ಥೆಯಲ್ಲಿರುವಾಗ ಅವರು ಜರ್ನಲಿಸಂ ಕಲ್ತಿರೋದು, ಜರ್ನಲಿಸ್ಟ್ ಆಗಿರುವಂತಹ ಸಂದರ್ಭದಲ್ಲಿ ನಮಗೆ ಒಡನಾಟ ಇತ್ತು. ಪ್ರಸ್ತುತ ಚೈತ್ರಕುಂದಾಪುರ ವಿಷಯದ ಈ ಬೇನಾಮಿ ವ್ಯವಹಾರದ ಬಗ್ಗೆ ನಮ್ಮ ಹೆಸರು ಕೂಡ ಉಲ್ಲೇಖ ಆಗಿದೆ. ಅವರು ಐಟಿಗೆ ಏನೋ ಪತ್ರ ಬರೆದಿದ್ದಾರೆ, ಆ ಪತ್ರದಲ್ಲಿ ನಮ್ಮ ಹೆಸರು ಉಲ್ಲೇಖ ಆಗಿದೆ ಎನ್ನುವಂತಹ ಮಾಹಿತಿಗಳು ನಮಗೆ ಮಾಧ್ಯಮ ಮೂಲಕವಾಗಿ ತಿಳುವಳಿಕೆಗೆ ಬಂದಿದೆ. ಆ ವಿಚಾರದಲ್ಲಿ ನಾವು ಸೃಷ್ಟೀಕರಣ ಕೊಡುವುದು ಮತ್ತು ಅದನ್ನು ನಾವು ಸತ್ಯವನ್ನು ವಿವರಿಸುವುದು ಬಹಳ ಅಗತ್ಯವಾಗಿರ್ತದೆ. ಹಾಗಾಗಿ ಈ ಘಟನೆ ನಮಗೆ ಮಾಹಿತಿ ಇರಲಿಲ್ಲ, ನಮಗೆ ಇದು ಗೊತ್ತೇ ಇಲ್ಲ ಇದೇನು ನಡೆದಿದೆ ಅಂತ. ಸುಮಾರು ನಮಗೆ ಜೂನ್ ತಿಂಗಳ ಕಡೆಯ ಭಾಗದಲ್ಲಿ ಅಂತ ಅನ್ನಿಸ್ತದೆ, ಅಭಿನವ ಹಾಲಸ್ವಾಮಿಗಳು ಒಮ್ಮೆ ನಮಗೆ ಫೋನ್ ಮಾಡಿರ್ತಾರೆ. ನನ್ನದು 1 ಕೋಟಿ ರೂಪಾಯಿ, 1 ಕೋಟಿಯೇ 1.5 ಕೋಟಿಯೋ ಏನೋ ಸಮಥಿಂಗ್, ಅದೇನೋ ತೊಂದರೆಯಾಗಿದೆ ಸ್ವಾಮೀಜಿ, ನೀವು ಸ್ವಲ್ಪ ಜಾಗೃತಿಯಾಗಿರಿ, ನಾಳೆ ನಿಮ್ಮ ಹೆಸರು ಕೂಡ ಹಾಳಾಗ್ಬೋದು, ಹೀಗೆಲ್ಲ ಹೇಳಿರ್ತಾರೆ. ಆವಾಗ ನಾವು ಹೇಳಿರ್ತೇವೆ, ಇಲ್ಲ ಅದು ಬೇನಾಮಿ ಕೆಲಸ ಮಾಡಿದರೆ ಮಾತ್ರ, ನಾವು ಅಂಥದ್ರಲ್ಲಿ ಇದ್ದರೆ ನಮಗೆ ಭಯ ಇರಬೇಕು, ಇಲ್ಲರೆ ಭಯ ಯಾಕೆ ಅಂತ ಹೇಳಿರ್ತೇವೆ. ಆಮೇಲೆ ಜುಲೈ ಮಧ್ಯ ವಾರ ಅಂತ ಅನ್ನಿಸ್ತದೆ, 29 ತಾರೀಕಿಗೆ ನಮಗೆ ಸತ್ಯಜಿತ್ ಸುರತ್ಕಲ್ ಅವರ ಫೋನ್ ಬಂದಿರ್ತದೆ. ಆ ಫೋನಲ್ಲಿ ಅವರು ನೇರ ನಮ್ಮ ಮೇಲೆ ಆರೋಪ ಮಾಡ್ತಾರೆ, ಸತ್ಯಜಿತ್ ಸುರತ್ಕಲ್ ಅವರು, ನೀವು 1.5 ಕೋಟಿ ರೂಪಾಯಿ ತಗೊಂಡಿದ್ದೀರಿ, ಆ 1.5 ಕೋಟಿ ರೂಪಾಯಿಯನ್ನು ನೀವು ಗೋವಿಂದ ಬಾಬು ಜರಿಯವರಿಗೆ ಕೊಡಬೇಕು, ಒಂದು ವೇಳೆ ನೀವು ಕೊಟ್ಟಿಲ್ಲ ಅಂದರೆ ನಾಳೆ ನಿಮ್ಮ ಹೆಸರು ಮೀಡಿಯಾದಲ್ಲಿ ಬರುತ್ತೆ, ಮತ್ತು ನಿಮ್ಮ ಹೆಸರು ತನಿಖೆಯಲ್ಲಿ ಬರುತ್ತೆ, ಪೊಲೀಸ್ ಇಲಾಖೆಗೂ ಹೋಗುತ್ತೆ, ನಾಳೆ ನಿಮ್ಮ ಹೆಸರಿಗೆ ಕಳಂಕ ಬರುತ್ತೆ, ನೀವು ಈಗಲೇ ಅದನ್ನು ಮುಗಿಸಿಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ನಾವು ಸಿಟ್ಟಾಗ್ತೇವೆ, ಕೋಪಗೊಳ್ತೇವೆ, ಯಾಕೆ ನಮ್ಮ ಹೆಸರು ಬಂತು, ನಾವು ಇದರಲ್ಲಿ ಇಲ್ಲವೇ ಇಲ್ವಲ್ಲ. ನಾವು ಹಿಂದೆ ಒಮ್ಮೆ ಕೊಲ್ಲೂರಲ್ಲಿ ಅವರನ್ನು ನೋಡಿದ್ದೇವೆ, ಅದು ಕೂಡ ಜಗದೀಶ್ ಕೊಲ್ಲೂರು ಅಂತ ಅಲ್ಲಿ ಕೊಲ್ಲೂರಿನ ಭಜರಂಗ ದಳದ ಸಂಚಾಲಕರು ಅವರನ್ನು ಪರಿಚಯ ಮಾಡಿರ್ತಾರೆ. ಬಿಟ್ಟರೆ ನಮಗೆ ಅವರ ಬಗ್ಗೆ ಏನೇನೂ ಗೊತ್ತಿಲ್ಲ, ನಮ್ಮ ಹೆಸರು ಹೇಗೆ ಬಂತು ಅಂತ ನಾವು ಕೆಂಡಾಮಂಡಲರಾಗ್ತೇವೆ. ಆಮೇಲೆ ಈ ವಿಷಯವನ್ನು ಶರಣ್ ಪಂಪೆಯಲ್ಲಿ ಪುನೀತ್ ಕೊಟ್ಟಾರಿ, ಭುಜಂಕುಲಾಲ್ ಅವರಲ್ಲಿ ನಾವು ವ್ಯಕ್ತಪಡಿಸ್ತೇವೆ, ಹೀಗೆ ನಮ್ಮ ಹೆಸರು ತಳುಕು ಬಿದ್ದಿದೆ. ಆಗ ಅವರು ನೀವು ಇಲ್ವಲ್ಲ ಇದರಲ್ಲಿ, ಯಾಕೆ ಹೆದರಿಕೊಳ್ತೀರಿ ಅಂತ ಅವರು ಹೇಳಿ ಸುಮ್ಮನಾಗ್ತಾರೆ. ಆಮೇಲೆ 1/2 ಗಂಟೆಯಲ್ಲಿ ತಿರುಗಿ ಸತ್ಯಜಿತ್ ಸುರತ್ಕಲ್ ಅವರ ಫೋನ್ ಬರ್ತದೆ. ಅವರು ಹೇಳ್ತಾರೆ ಇದರಲ್ಲಿ ನೀವಿಲ್ಲ, ಯಾರೋ ಒಬ್ರು ತುಮಕೂರಿನವರಂತೆ ಅಭಿನವ ಹಾಲಸ್ವಾಮಿಗಳು ಅಂತ, ಅವರ ಹೆಸರು ಇದರಲ್ಲಿ ಇರೋದು, ಅವರಿಗೆ ಕೊಟ್ಟಿರೋದಂತೆ ಅಂತ ಹೇಳಿ ಅದನ್ನು ಅಲ್ಲಿಗೆ ಮುಗಿಸಿಬಿಡ್ತಾರೆ. ಆಮೇಲೆ ನಮಗೆ ಅಭಿನವ ಹಾಲಸ್ವಾಮಿಗಳ ಹೆಸರು ಬಂದಾಗ ಹಿಂದೆ ಅವರ ಜೊತೆಗೆ ಒಡನಾಟ ಇದ್ದದ್ರಿಂದ ನಾವು ನೇರ ಚಕ್ರವರ್ತಿ ಸೂಲೆಬೆಲೆಯವರಿಗೆ ಫೋನ್ ಹಾಯಿಸ್ತೇವೆ. ಅವರಿಗೆ ಕೊಡಿ ಅಂತಂದಾಗ ಅವರು ಸ್ವಲ್ಪ ಪಿ ಎ ಅವರು ಇಲ್ಲ ಪ್ರೋಗ್ರಾಮಲ್ಲಿ ಇದ್ದಾರೆ ಅಂತ ಹೇಳಿದಾಗ ನಾವು ಅಲ್ಲೂ ಸಿಟ್ಟಾಗ್ತೇವೆ, ಮತ್ತು ಅವರು ಚಕ್ರವರ್ತಿ ಅವರಿಗೆ ಕೊಡ್ತಾರೆ. ಚಕ್ರವರ್ತಿ ಅವರಲ್ಲಿ ಹೇಳ್ತೇವೆ ನಾವು ಅಭಿನವ ಹಾಲಸ್ವಾಮಿಗಳ ಹೆಸರು ತಳಕಾಕೊಂಡಿದೆ, ನಾಳೆ ಇದು ನಿಮಗೂ ತೊಂದರೆ ಆಗ್ಬೋದು ಚಕ್ರವರ್ತಿ, ಇದೇನು ಅಂತ ಬಂದು ಇದನ್ನು ಸರಿಯಾಗಿ ನೀವು ಪರಿಹರಿಸಿ ಅಂತ ಹೇಳಿದಾಗ ಅವರು ಹೇಳ್ತಾರೆ ಇಲ್ಲ ನಾನು 1 ಸುತ್ತು ಮಾತಾಡಿದ್ದೇನೆ, ಮತ್ತು ಇದನ್ನು ಸಿ ಟಿ ರವಿ ಅವರ ಗಮನಕ್ಕೂ ತಂದಿದ್ದೇನೆ, ಇದು ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ. ನೀವೊಂದು ಕೆಲಸ ಮಾಡಿ, ನಿಮಗೆ ಚೈತ್ರ ಕುಂದಾಪುರ ಪರಿಚಯ ಇದ್ದರೆ ನೀವು ಚೈತ್ರ ಕುಂದಾಪುರಿಗೆ ಮಾತಾಡಿ ಅವಳಲ್ಲಿ ಕೇಳಿ ಅಂತ ಹೇಳ್ತಾರೆ. ಆಯಿತು ನಾನು ವಿಚಾರಿಸ್ತೇನೆ ಅಂತ ಹೇಳಿ ಅದನ್ನು ಹಾಗೆ ಫೋನ್ ಇಟ್ಟು ಚೈತ್ರ ಕುಂದಾಪುರ ಅವರಿಗೆ ಫೋನ್ ಮಾಡ್ತೇವೆ. ಫೋನ್ ಮಾಡಿದ ತಕ್ಷಣ ಒಂದೇ ರಿಂಗಲ್ಲಿ ಚೈತ್ರ ಕುಂದಾಪುರ ಎತ್ತಿಕೊಳ್ತಾರೆ, ನೋಡಮ್ಮ ಗೋವಿಂದ ಬಾಬು ಪೂಜಾರಿ ಅವರ ಹಣದ ವಿಷಯದಲ್ಲಿ ನಿನ್ನ ಹೆಸರು ತಳಕ ಹಾಕ್ಕೊಂಡಿದೆ, ಇದೇನೋ ಒಂದು ದೊಡ್ಡ ಗೋಲ್ಮಾಲ್ ಅಂತ ನಮ್ಗೆ ಮನಸ್ಸಿಗೆ ಬರ್ತದೆ, ನೋಡಮ್ಮ ಏನು ಸತ್ಯ ಇದ್ದರೂ ನಮ್ಮಲ್ಲಿ ಹೇಳು, ಇದನ್ನು ಏನು ಅಂತ ವಿಚಾರಿಸೋಣ, ಯಾಕೆಂದ್ರೆ ನಮ್ಮ ಹೆಸರು ಇದರಲ್ಲಿ ತಳಕ ಹಾಕ್ಕೊಂಡಿದೆ ಅಂತ ಹೇಳ್ತೇವೆ. ಆಗ ಅವರು ಹೇಳ್ತಾರೆ ಇಲ್ಲ ಸ್ವಾಮೀಜಿ ಇದೇನು ನನಗೆ ಗೊತ್ತಿಲ್ಲ, ಯಾರಿಗೆ ಅವರು ಹಣ ಕೊಟ್ಟಿದ್ದಾರೆ, ಯಾರ ಜೊತೆ ವ್ಯವಹಾರ ಮಾಡಿದ್ದಾರೆ, ಒಂದು ನನಗೆ ಗೊತ್ತಿಲ್ಲ, ಮತ್ತು ನಿನ್ನ ಹೆಸರು ಹೇಗೆ ಬಂತು ಇದರಲ್ಲಿ ಅಂತ ಕೇಳಿದಾಗ ನಾನು ಒಮ್ಮೆ ಗೋವಿಂದ ಬಾಬು ಜರಿ ಅವರು ಏನು ಮನೆ ಪ್ರವೇಶ ಗೃಹ ಪ್ರವೇಶಕ್ಕೆ ಒಬ್ಬರು ಸ್ವಾಮೀಜಿ ಬೇಕು ಅಂತ ಕೇಳಿದರು, ಹಾಗೆ ನಮಗೆ ಇವರು ಅಭಿನವ ಹಾಲಸ್ವಾಮಿಗಳ ಜೊತೆ ನಂಟಿದ್ದರಿಂದ ನಾನು ಅವರಿಗೆ ತಿಳಿಸಿದೆ, ಅವರು ಅವರ ಫೋನ್ ನಂಬರ್ ಕೊಟ್ಟು ಅವರನ್ನು ಕಾಂಟ್ಯಾಕ್ಟ್ ಮಾಡಿಸಿದೆ, ಹಾಗೆ ಗೋವಿಂದ ಬಾಬು ಪೂಜಾರಿ ಅವರಿಗೆ ಅವ್ರಿಗೆ ನಂಟಿದೆ, ಅವರೊಳಗೆ ಏನು ನಡೆದಿದೆ ಗೊತ್ತಿಲ್ಲ ನನಗೆ, ನನಗೊಂದು ವಿಷಯ ಗೊತ್ತಿಲ್ಲ ಅಂತ ಹೇಳಿದರು. ತಿರ್ಗನೂ ಅವರಿಗೆ ಒತ್ತಾಯ ಮಾಡಿ ಕೇಳಿದೆವು, ನೋಡಮ್ಮ ಏನಾದರೂ ಇದ್ರೆ ಹೇಳು, ಎಂಥ ವಿಷಯ ಆಗಿದೆ ಅಂತ ಹೇಳು ಅಂತಂದಾಗ ಇಲ್ಲ ಅದು ಎಲ್ಲ ಇಂದಿರಾ ಕ್ಯಾಂಟೀನ್ನ ಗೊಂದಲಗಳಿಗೆಲ್ಲ ಹೀಗೆಲ್ಲ ಮಾಡೋದು, ಅವರಿಗೆ 150 ಇಂದಿರಾ ಕ್ಯಾಂಟೀನ್ ಇದೆ, ಹಾಗಾಗಿ ಅದರದ್ದೇನು ವಿಷಯಕ್ಕೆ ಹೀಗೆಲ್ಲ ಮಾಡೋದು, ಅವರು ಬೇಕಾದ್ರೆ ಕಂಪ್ಲೇಂಟ್ ಮಾಡಲಿ, ದೂರು ಕೊಡಲಿ, ಲೋಕಾಯುಕ್ತಕ್ಕೆ ಕೊಡ್ತೇನೆ ಹೇಳಿದರು, ಸಿ ಸಿ ಬಿ ಅನ್ನು ಹೇಳಿದರು, ಎಲ್ಲಿ ಬೇಕಾದರೂ ಕೊಡಲಿ, ನನಗೇನು ಇದರಲ್ಲಿ ಭಯ ಇಲ್ಲ ಅಂತ ಹೇಳಿದ ಮೇಲೆ ನಮಗೆ ಮನಸ್ಸಿಗೆ ಆಯಿತು, ಓ ಬಹುಶಃ ಇವರು ಇಲ್ಲಲ್ಲ, ನಾವು ಯಾಕೆ ಇದನ್ನು ಸುಮ್ಮನೆ ಕೇಳೋದು ಅಂತ ಇದನ್ನು ಇಲ್ಲಿಗೆ ಬಿಟ್ಟೆವು.
ನಮಗೆ ನಿಜವಾಗಿ ಗೋವಿಂದ ಬಾಪೂಜಿಯವರಿಗೆ ಫೋನ್ ಮಾಡಿ ವಿಚಾರ ತಿಳ್ಕೊಳ್ಬಹುದಿತ್ತು. ಆದರೆ ಅವ್ರಿಗೆ ಯಾಕೆ ಫೋನ್ ಮಾಡಿಲ್ಲ ಅಂದರೆ, ನಾಳೆ ಇದು ಪರಿಹಾರ ಆಗಿಲ್ಲ, ಅವರು ಎಲ್ಲಿಯಾದರೂ ಕಂಪ್ಲೇಂಟ್ ಮಾಡಿದ್ರು ಅಂತಂದರೆ ನಾಳೆ ನಮ್ಮ ಹೆಸರು ತಳುಕು ಹಾಕ್ಕೊಳ್ತದೆ. ಅಂದರೆ ಭದ್ರದೇವಿ ಶ್ರೀಗಳು ಕೂಡ ಇದರ ಮಧ್ಯದಲ್ಲಿ ಬಂದಿದ್ದಾರೆ, ಇವರು ಇವರನ್ನೆಲ್ಲ ಸೇರಿಕೊಂಡು ಇವರೇನೋ ಪರಿಹರಿಸಬೇಕು ಅಂತ ಬಂದಿದ್ದಾರೆ. ಅದಾಗದಿದ್ದಾಗ ನಾಳೆ ನಮ್ಮ ಹೆಸರು ತಳಕು ಹಾಕ್ಕೊಂಡು ನಮ್ಮ ಕೊರಳಿಗೂ ಸುತ್ತಿಕೊಳ್ಳುತ್ತೆ ಅಂತ ಹೇಳಿ ನಾವು ಗೋವಿಂದ ಬಾಬು ಪೂಜಾರಿಯವರಲ್ಲಿ ಈ ವಿಷಯವನ್ನು ಮಾತಾಡಲಿಲ್ಲ, ಅಷ್ಟಕ್ಕೆ ಇದನ್ನು ಬಿಟ್ಟಿದ್ದೇವೆ. ಆದರೆ ಈಗ ಈ ನಮ್ಮ ಹೆಸರು ಮಾಧ್ಯಮದ ವಲಯದಲ್ಲಿ ಚರ್ಚೆಯಾಗುವಂತಹ ಸಂದರ್ಭದಲ್ಲಿ ಈ ಸೃಷ್ಟೀಕರಣವನ್ನು ನಾವು ಕೊಡಲೇಬೇಕಾಯಿತು. ನಮಗೂ ಚೈತ್ರನಿಗೂ ಸಂಘಟನೆಯ ಭಾಗದಲ್ಲಿ ಹಿಂದಿನಿಂದ ಅವರು ಪತ್ರಕರ್ತ ವ್ಯವಸ್ಥೆಯಲ್ಲಿರುವಾಗ ಅವರು ಜರ್ನಲಿಸಂ ಕಲ್ತಿರೋದು, ಜರ್ನಲಿಸ್ಟ್ ಆಗಿರುವಂತಹ ಸಂದರ್ಭದಲ್ಲಿ ನಮಗೆ ಒಡನಾಟ ಇತ್ತು. ಸುಮಾರು ಇದು ಒಂದು 10-12 ವರ್ಷದ ನಮ್ಮ ಸಂಬಂಧ. ಅಂದರೆ ಸಂಘಟನೆಗಳಲ್ಲಿ ಗುರುತಿಸಿಕೊಳ್ಳೋದು, ಮತ್ತು ಅವರು ನಮ್ಮ ಹಿಂದೂ ಸಮಾವೇಶಗಳಲ್ಲಿ ಭಾಗವಹಿಸೋದು, ಅಲ್ಲಿ ಅವರು ಉಪನ್ಯಾಸಕ್ಕೆ ಅಂದರೆ ದಿಕ್ಸೂಚಿ ಭಾಷಣಕ್ಕೆ ಅವರು ಬರೋದು, ತುಂಬ ವೇದಿಕೆಗಳನ್ನು ನಾವು ಹಂಚಿಕೊಂಡಿದ್ದೇವೆ. ಸಕಲೇಶ್ಪುರದಲ್ಲಿ ಸುಮಾರು ಒಂದು 5,000 ಮಂದಿ ಇದ್ದಂತಹ ಸಮಾವೇಶದಲ್ಲೂ ಅವರು ದಿಕ್ಸೂಚಿ ಭಾಷಣ, ನಾವು ಆಶೀರ್ವಚನಕ್ಕಿದ್ದೆವು. ಹೀಗೆ ಒಡನಾಟ ಇತ್ತು. ಮತ್ತು ಅವರೊಂದು ಪುಸ್ತಕ ಬರೀತಾರೆ, ಆ ಪುಸ್ತಕ ಲವ್ ಜಿಹಾದಿನ ವಿಷಯದಲ್ಲಿ ಬರೆದಿರುವಂತಹ ಪುಸ್ತಕ. ಆ ಪುಸ್ತಕಕ್ಕೆ ಒಂದು ಬೆನ್ನುಡಿ ಬರೆಯಬೇಕು, ಆ ಬೆನ್ನುಡಿಯನ್ನು ನೀವು ಬರೆಯಬೇಕು. ಯಾಕೆಂದರೆ ನಾವು ಈ ಲವ್ ಜಿಹಾದ್ ವಿಷಯದಲ್ಲಿ ಹೋರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ ನೀವೇ ಬರೆದ್ರೆ ಉತ್ತಮ ಇರ್ತದೆ ಅಂತ. ಹಾಗಾಗಿ ಆ ಪುಸ್ತಕಕ್ಕೆ ಪ್ರೀತಿ ಪಾಶ, ಪ್ರೇಮ ಪಾಶ ಅಂತ ಹೇಳುವ ಪುಸ್ತಕ, ಆ ಪುಸ್ತಕಕ್ಕೆ ನಾವು ಬೆನ್ನುಡಿ ಬರೆದಿರ್ತೇವೆ. ಹಾಗಾಗಿ ಆ ಸಂದರ್ಭಗಳಿಂದ ನಮಗೆ ಇವರ ಜೊತೆಗೆ ಒಡನಾಟ ಇದೆ. ಫೋನಲ್ಲಿ ಮಾತಾಡ್ತೇವೆ, ಎಲ್ಲಿಯಾದರೂ ಅವರು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರೆ ಮಂತ್ರಾಕ್ಷತೆ ಕೊಡುವುದು, ಮತ್ತು ಅವರ ಒಳ್ಳೆಯದಾಗಲಿ ಅಂತ ಬಯಸೋದು. ಯಾಕೆ ಅಂದರೆ ನಮ್ಮ ಸಮಾಜದಲ್ಲಿ ಒಬ್ಬಳು ಹೆಣ್ಣಾಗಿ ಆ ರೀತಿಯಲ್ಲಿ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತಂದರೆ ನಮಗೆ ಹೆಮ್ಮೆ ಇತ್ತಷ್ಟೇ.